ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ಅನ್ನೋ ಜಾಗದಲ್ಲಿದೆ. ಅಪ್ರಾಕ್ಸಿಮೇಟ್ಲಿ ಮಂಗಳೂರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ದೇವಸ್ಥಾನ. ಈ ದೇವಸ್ಥಾನ ನಂದಿನಿ ನದಿಯ ದಡದಲ್ಲಿದೆ. ನಾವು ಮಳೆಗಾಲದಲ್ಲಿ ಹೋಗಿರೋದ್ರಿಂದ ತುಂಬ ನೀರಿತ್ತು. ನವರಾತ್ರಿ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಒಂದೊಂದು ದಿನ ಒಂದೊಂದು ವಿಶೇಷ ಪೂಜೆ ನಡೆಯುತ್ತೆ. ಯಕ್ಷಗಾನ ಇರುತ್ತೆ. ಇಲ್ಲಿ ಗರ್ಭಗುಡಿಗೆ ಹೋಗುವ ದಾರಿ. ದರ್ಶನ ಮಾಡ್ಕೊಳ್ಳೋದಕ್ಕೆ ಟೈಮಿಂಗು ಪ್ರತಿದಿನವೂ ಬೆಳಿಗ್ಗೆಯಿಂದ ರಾತ್ರಿ ತನಕ ಅನುಕೂಲ ಇದೆ. ನವರಾತ್ರಿ ಟೈಮಲ್ಲಿ, ಅದೇ ದಸರಾ ಟೈಮಲ್ಲಿ, ಆ ಥರ ಏನಾದರೂ ಫೆಸ್ಟಿವಲ್ ಟೈಮಲ್ಲಿ ಮಾತ್ರ ಸ್ವಲ್ಪ ಟೈಮಿಂಗ್ಸ್ ಚೇಂಜ್ ಮಾಡಬಹುದು. ನಂದಿನಿ ನದಿ ಹರಿಯುತ್ತೆ ಅಂತ ಹೇಳಿದ್ವಲ್ಲ, ಇಲ್ಲಿ ಸ್ನಾನ ಮಾಡೋದಕ್ಕೂ ಇದೆ. ಒಳಗಡೆ ನೀರಲ್ಲಿ ಸ್ನಾನ ಮಾಡ್ಬೋದು, ಆದರೆ ಮಳೆ ಟೈಮಲ್ಲಿ ತುಂಬ ನೀರು ಇರೋದರಿಂದ ಅಷ್ಟು ಸೇಫ್ ಅಲ್ಲ. ಬೇಸಿಗೆ ಟೈಮಲ್ಲಾದರೆ ತುಂಬ ಜನ ಅಲ್ಲಿ ಸ್ನಾನ ಮಾಡ್ತಾರೆ ನದಿ ನೀರಲ್ಲಿ. ಅಲ್ಲಿ ಲೇಡೀಸ್ಗೆ ಬಟ್ಟೆ ಚೇಂಜ್ ಮಾಡೋದಕ್ಕೂ ಕೂಡ ಫೆಸಿಲಿಟಿ ಇದೆ. ಫುಲ್ಲು ಗ್ರೀನರಿ ಇದೆ, ತುಂಬ ನೀರಿದೆ, ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಿತ್ಯ ಅನ್ನದಾನ ಇದೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಮೂರೊತ್ತು ಊಟ ಇರುತ್ತೆ. ಬೆಳಿಗ್ಗೆ ಆದರೆ ಗಂಜಿ ಕೊಡ್ತಾರೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಇರುತ್ತೆ. ಇಲ್ಲಿ ಗೋಸೇವೆ ಕೂಡ ಇದೆ. ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆ ತನಕ ಗಂಜಿ ಊಟ ಇರುತ್ತೆ. 11 ಗಂಟೆಯಿಂದ 3 ಗಂಟೆ ತನಕ ಮಧ್ಯಾಹ್ನ ಊಟ ಇರುತ್ತೆ. 7:30 ರಾತ್ರಿ 10 ಗಂಟೆ ತನಕ ರಾತ್ರಿ ಊಟ ಇರುತ್ತೆ. ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಮಂಗಳೂರಿಂದ ಆದರೆ ಬಸ್ ಫೆಸಿಲಿಟಿ ಇದೆ. 1/2 ಅವರ್ಗೂ 1 ಅವರ್ಗೂ ಬಸ್ಸಸ್ ಇದ್ದಾವೆ.